हाय हेलो एल्लरिगू नमस्कार वेलकम बैक टू माय चैनल इवत्तना ई वीडियो दल्ली नन्न ओंदु वीकली ओंदष्टु वीडियोस एल्ला इनकंप्लीट आगित्तु अदेल्ला सेरिसी नन्न वीकली रुटीन निम्म जोते शेयर माड्कोळ्ळोण अन्निस्तु हागागि ई वीडियो इष्ट आगिद्रे प्लीज वीडियो गे ओंदु लाइक कोडि ओकेना नन्न बर्थडे आदमेले अंद्रे 29 जान आदमेले संजे नावु हूव एल्ला कित्तबेकागित्तु एनक्के अंतंद्रे नेक्स्ट डे बंदु सोमवार षष्ठि ಮಾಡಣ ಅಂತ ಹೇಳಿಬಿಟ್ ಡಿಸೈಡ್ ಮಾಡಿದ್ವಿ ಪ್ರತಿಯೊಂದು ಸತಿ ಷಷ್ಠಿ ಬಂದಾಗೂ ನಮ್ಮ ಮನೇಲಿ ಸ್ಕಿಪ್ ಆಗ್ತಾನೆ ಇತ್ತು ಏನನ ಒಂದು ಅಡ್ಡಿ ಬರ್ತಾನೆ ಇತ್ತು ಹಾಗಾಗಿ ನಾವು ಮಂಡೆ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿ ಹೂವು ಕಿತ್ಕೊಂಡಿದ್ವಿ ಹೂವು ಕೀಳಬೇಕಾದ್ರೆ ಅದೇ ಟೈಮ್ಗೆ ಶುಕಿ ಎದ್ದೇಳಿದ್ಲು ಎದ್ದಿದ ತಕ್ಷಣ ಇಷ್ಟು ಸೈಲೆಂಟಾಗಿರ್ತಾಳೆ ಗೊತ್ತಾ ತುಂಬಾ ಸಿಕ್ಕಾಪಟ್ಟೆ ಸೈಲೆಂಟಾಗಿರ್ತಾಳೆ ಒಂದೇ ಒಂದು ಚೂರು ಮಾತಾಡಲ್ಲ ಯಾರ ಹತ್ರನೂ ಹೋಗಲ್ಲ ಮಮ್ಮಿನೇ ಬೇಕು ಸೈಲೆಂಟಾಗಿರಬೇಕು ಅವಳನ್ನ ಏನು ಮುಟ್ಟಬಾರ್ದು ನೋಡಿ ಅಲ್ಲಿ ಕಲ್ ಮಣ್ಣೆಲ್ಲ ಒತ್ತಿರೋದಕ್ಕೆ ಕಾಲ್ಗೆಲ್ಲ ಒತ್ತಿರೋದಕ್ಕೆ ಅವಳು ಸೈಲೆಂಟಾಗಿ ನಿಂತಿದ್ದಾಳೆ ಅಂದ್ಕೊಂಡು ಹಂಗೆ ನಿಂತ್ಕೊಂಡಿದ್ಲು ನಾನು ನಿಂತ್ಕೊ ಮನೆ ಏನಾಗಲ್ಲ ಅಂತ ಹೇಳ್ತಾ ಇದ್ರು ಬಾಕಿ ಟೈಮಲ್ಲೆಲ್ಲ ಇಲ್ಲೆಲ್ಲ ಓಡಾಡ್ತಿರ್ತಾಳೆ ಕಲ್ ಮೇಲೆ ಅದು ಇದು ಎಂಥದ್ದು ನೋಡಲ್ಲ ಅವಳು ಹಂಗೆ ಹೋಗ್ತಾ ಇರ್ತಾಳೆ ಕಾಲಲ್ಲೇ ಇವತ್ತು ನೋಡಿದ್ರೆ ಹಂಗೆ ಆಡ್ತಿದ್ಲು ಬೆಳಗ್ಗೆನೇ ತಲೆ ಸ್ನಾನ ಮಾಡಿಕೊಂಡು ನಾನು ಒಂದು 6 o'clock ಎದ್ದೇಳಿದೆ ಎದ್ದುಬಿಟ್ಟು ತಲೆ ಸ್ನಾನ ಮಾಡಿಕೊಂಡು ಪೀಸ್ಫುಲ್ಲಾಗಿತ್ತು ತಣ್ಣಗಿತ್ತು ಮನೆ ಪ್ರಶಾಂತವಾಗಿ ಶುಕಿ ಮಲ್ಕೊಂಡಿದ್ಲು ಹಾಗಾಗಿ ಸೀರೆ ಎಲ್ಲ ಉಟ್ಕೊಂಡು ನಾನು ಹೋಗಿ ಪೂಜೆ ಎಲ್ಲ ಮಾಡಿ ನಮ್ಮ ಅತ್ತೆ ಮನೆಯೆಲ್ಲ ಒರೆಸಿ ಇಟ್ಟಿದ್ರು ಕೆಳಗಡೆ ಎಲ್ಲನೂ ನಾನು ಹೋಗಿ ಪೂಜೆ ಸಾಮಾನೆಲ್ಲ ಇಟ್ಕೊಂಡು ಪೂಜೆ ಮುಗಿಸ್ದೆ ಇವತ್ತು ನಾವು ಷಷ್ಠಿ ಮಾಡ್ತಾ ಇದ್ದೀವಿ ಹೋಗಿ ಪೂಜೆ ಮಾಡ್ಕೊಂಡ್ಬರಬೇಕು ಆ್ಯಂಡ್ ನಾವು ಹಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಅರೌಂಡ್ 6 o'clock ಎದ್ದೇಳಿದೆ ಇವಾಗ 7:30 ಆಗಿ ಹೋಯಿತು ಚೆಕ್ ಅಂತ ಹೋಗಿ ಪೂಜೆ ಮಾಡ್ಕೊಂಬರ್ಬೇಕು ಇವಂತವ್ರು ಬರೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಶುಕಿನ ಮಲಗಿದ್ದಾಳೆ ಅಷ್ಟರಲ್ಲಿ ಹೋಗಿ ನಾನು ಪೂಜೆ ಮಾಡ್ಕೊಂಡು ಬಂದುಬಿಡ್ತೀನಿ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡಿ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಓಕೆನಾ ಬನ್ನಿ ಶುರು ಮಾಡೋಣ ಒಂದು ಎಕ್ಸಸೈಸ್ ಬಗ್ಗೆ ನಿಮಗೆ ತಿಳಿಸ್ಕೊಡೋಣ ಅಂತ ಹೇಳಿ ನಾನು ಇದನ್ನು ಮುಂಚೆಯಿಂದನೂ ಫಾಲೋ ಮಾಡ್ತಿರುವಂಥ ಎಕ್ಸಸೈಸಸ್ಸು ಹೇಗೆ ಏನು ಕತೆ ಅಂತ ಹೇಳ್ತೀನಿ ಓಕೆನಾ ಇದರಲ್ಲಿ ಏನಪ್ಪ ಅಂತಂದರೆ ನಮಗೆ ಫೇಸ್ ಫ್ಯಾಟ್ ಕಡಿಮೆ ಮಾಡ್ಕೋಬೇಕು ಅಂತಂದರೆ ಏನು ಮಾಡಬೇಕು ಎಸ್ ನನಗೂ ತುಂಬಾ ಫೇಸ್ ಫ್ಯಾಟ್ ಇದೆ ಮುಂಚೆ ಎಲ್ಲ ಇಷ್ಟೊಂದು ಇರಲಿಲ್ಲ ಆ್ಯಕ್ಚುಲಿ ತುಂಬಾ ಕಡಿಮೆ ಇತ್ತು ಡಬಲ್ ಚಿನ್ ಆಗಿರ್ಬೋದು ಇದೆಲ್ಲ ಆಟೋಮೆಟಿಕಲಿ ನಾವು ಡೈಲಿ ಎದ್ದೇಳ್ತಾನೆ ಮಾಡ್ತಾ ಬಂದರೆ ಜಸ್ಟ್ ಒಂದು 2-3 minutes ಅಥವಾ 5 minutes ಜಾಸ್ತಿ ಅಂದರೆ ಆಗತ್ತೆ ಅಷ್ಟನ್ನೇ ಅಷ್ಟು ಬಿಟ್ಟರೆ ಇನ್ನೇನು ಜಾಸ್ತಿ ಆಗ್ಬಿಡಲ್ಲ ಇದರಲ್ಲಿ ಒಂದು 5 minutes ಮ್ಯಾಕ್ಸಿಮಮ್ ನೀವು ಪೇಷನ್ಸನ್ನ ನಿಧಾನಕ್ಕೆ ಮಾಡಿದ್ರೆ ಒಂದು 5 minutes ಆಗುತ್ತೆ ಕ್ವಿಕ್ಕಾಗಿ ಮಾಡ್ತೀನಿ ಅಂತಂದರೆ ಒಂದು 2-3 minutesಲ್ಲಿ ಮುಗ್ದು ಹೋಗುತ್ತೆ ನಂಬರ್ 1 ಫಸ್ಟ್ ಎಕ್ಸಸೈಸ್ ನಾನು ಈ ಥರ ಮೇಲೆ ಲಿಫ್ಟ್ ಮಾಡ್ಕೋತೀನಿ ಕಾಣಿಸ್ತಿದೆಯಾ ನನ್ನ ಈ ಇದನ್ನು ಗಲ್ಲನ ಜಸ್ಟ್ ನಾನು ಮಾತಾಡೋಕ್ಕಾಗಲ್ಲ ನೀವು ನೋಡ್ಕೊಳ್ಳಿ ಓಕೆನಾ ಬೇಕಾದರೆ ನಾನು ಮತ್ತೆ ವಾಯ್ಸ್ ಓವರ್ ಕೊಟ್ಕೊಂಡು ನೋಡ್ಕೋತೀನಿ ನಾನಿಲ್ಲಿ ತೋರಿಸ್ತಿರುವಂಥ ಎಕ್ಸಸೈಸ್ ಎಲ್ಲಾನು ಅಷ್ಟೇನೆ ಅರೌಂಡ್ 5 to 6 ಎಕ್ಸಸೈಸ್ ಬರ್ಬೋದೇನೋ ಅನಿಸುತ್ತೆ ನೀವು ಎಲ್ಲ ಪ್ರತಿಯೊಂದು ಎಕ್ಸಸೈಸ್ನು 10 times ಮಾಡಿ ಬಿಗ್ನಿಂಗಲ್ಲಿ ಆಮೇಲೆ ಒಂದು ವೀಕ್ ಆದಮೇಲೆ ಅಥವಾ ಒಂದು 3-4 days ಆದಮೇಲೆ ನಿಮಗೆ ಸ್ವಲ್ಪ ಬಾಯಿ ಎಲ್ಲ ನೋವು ಬರುತ್ತೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ನಿಜವಾಗ್ಲೂ ನೋವು ಬರುತ್ತೆ ಲೈಟಾಗಿ ನೋವು ಬರುತ್ತೆ ಏನು ತಡ್ಕೋಬೋದು ಏನು ತೊಂದರೆ ಇಲ್ಲ ಭಯ ಪಟ್ಕೋಬೇಡಿ ನೋವು ಬಂತಂತಂದರೆ ಆರಾಮಾಗಿ ರಿಲ್ಯಾಕ್ಸ್ಡಾಗಿ ಡೈಲಿ ಫಾಲೋ ಮಾಡಿ ಒಂದು 3 days ಆದಮೇಲೆ ಅಥವಾ 1 week ಆದಮೇಲೆ 20-20 times ಮಾಡೋಕ್ಕೆ ಶುರು ಮಾಡಿ ತುಂಬಾ ಡಿಫ್ರೆನ್ಸ್ ಇರುತ್ತೆ ನಿಮ್ಮ ಮುಖದಲ್ಲಿ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇರುತ್ತೆ ನೀವು ಡೆಫಿನೆಟ್ಲಿ ಟ್ರೈ ಮಾಡಿ ಓಕೆನಾ ನಾನು ಇದನ್ನು ತುಂಬ ದಿವಸದಿಂದ ನನ್ನ ಕಾಲೇಜ್ ಡೇಸಿಂದನೂ ಫಾಲೋ ಮಾಡ್ಕೊಂಬಂದಿರೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಕಾನ್ಸಂಟ್ರೇಟ್ ಮಾಡಿ ನಾನು ಮಾಡ್ತಿರುವಂಥ ಸ್ಟೆಪ್ಸ್ನೆಲ್ಲನೂ ಫಾಲೋ ಮಾಡಿ ಓಕೆನಾ
ನೆಕ್ಸ್ಟ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಇದು ಸೂಪರ್ ವರ್ಕ್ ಆಗುತ್ತೆ. ನಿಮ್ಮ ಬಾಯಿ ಎಷ್ಟು ಅಗಲ ಆಗುತ್ತೋ ಆ ಅಂತ ಎಷ್ಟು ಅಗಲ ಆಗುತ್ತೋ ಅಷ್ಟು ಅಗಲ ಓಪನ್ ಕ್ಲೋಸ್ ಮಾಡಬೇಕಾಗುತ್ತೆ. ಓಕೆ, ಆಗ ಈ ಚಿನ್ ಲೈನ್ ಎಲ್ಲನೂ ಕಡಿಮೆ ಆಗ್ತಾ ಬರುತ್ತೆ. ಟ್ರಸ್ಟ್ ಮೀ ಗೈಸ್, ನನ್ನ ಮದುವೆ ಟೈಮಿಂದ ಹಿಡಿದು ನನ್ನ ಕಾಲೇಜ್ ಡೇಸಿಂದನೂ ನಾನು ಇದನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ಬಟ್ ಆದರೆ ಇತ್ತೀಚೆಗೆಂದು ಸೋಂಬೇರಿ ಹಾಗಾಗಿ ಈ ಸುಂದರಿಗಳು ಬಂದುಬಿಟ್ಟಿದೆ ಅಷ್ಟೇ. ಆದರೂ ಇತ್ತೀಚೆಗೆ ನಾನು ತುಂಬಾ ಸಣ್ಣ ಆಗಿದ್ದೀನಿ. ಓಕೆ, ಇದನ್ನು ನೀವು ಪ್ರತಿನಿತ್ಯ ಡೈಲಿ ನೀವು ಫಾಲೋ ಮಾಡಿ. ನಿಮ್ಗೆ ಏನಾದರೂ ಯೂಸ್ಫುಲ್ ಅನ್ನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಓಕೆನಾ, ನನಗಂತೂ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗಿದೆ. ಹೋಪ್ ಸೋ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ನಾನು ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಡೂ ಫಾಲೋ ಮಾಡಿ. ನಿಮ್ಗೆ ಏನಾದರೂ ಫೇಸ್ ಫ್ಯಾಟ್ ಕಡಿಮೆ ಮಾಡ್ಕೋಬೇಕು ಅಂತಿದ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆನಾ ನೋಡಿ ಮೇಡಮ್ ಅವರು ಖುಷಿ ಖುಷಿ ಶುಕಿಕ ಖುಷಿ. ಅದಕ್ಕೆ ಸಣ್ಣ ನೀರು ಬಿಟ್ಬಿಟ್ಟು ಒಂದು ಲೋಟ ಕೊಟ್ಟಿದ್ದೀನಿ. ಆಟ ಆಡ್ಕೊಂಡು ಕೂತ್ಕೊಂಡಿದ್ದಾಳೆ. ನಾನು ಅಷ್ಟರಲ್ಲಿ ಇವತ್ತು ದೋಸೆ ಮತ್ತು ಚಟ್ನಿ ಮಾಡೋಣ, ಕೊಬ್ಬರಿ ಚಟ್ನಿ ಅಂತ ಹೇಳ್ಬಿಟ್ಟು. ಊಟ ಇವ್ರದ್ದೆಲ್ಲ ಮಾಡಿಸಿದ್ದಾಯಿತು, ಭುವೇಕ್ಷದು ಆಯಿತು, ಇವ್ಳದ್ದು ಆಯಿತು. ಇವಾಗ ಏನಿದ್ರು ನಾನು ಬ್ರೇಕ್ಫಾಸ್ಟ್ ಮಾಡಬೇಕು. ಮಾಡೋಷ್ಟರಲ್ಲಿ ಈ ಮೇಡಮ್ ಅವರು ಕೆಳಗಡೆ ಅಂತೂ ಇರ್ತಾ ಇಲ್ಲ, ಮೇಲೆ ಕೂರಿಸಿದ್ದೀನಿ. ಹಾಯ್ ಮಾಡೋ ಫ್ರೆಂಡ್ಸ್ಗೆಲ್ಲ, ನಾನು ಚಿನ್ನಿ. ಹಾಯ್ ಮಾಡೋ, ಹಾಯ್ ಮಾಡೋ ಬಂಗಾರಿ. ಹಾಯ್, ಹಲೋ, ಗುಡ್ ಮಾರ್ನಿಂಗ್. ನಿನ್ ಕುಡಿಯಕ್ ನಾನು ಬಿಡಲ್ಲ ಚಿನ್ನು. ಸಿಕ್ಕಾಬಿಡತ್ತೀಟೆ, ಕೆಲಸನೂ ಮಾಡೋಕ್ಕಾಗಲ್ಲ. ಅವಳಿಗೆ ಊಟ ಮಾಡಿಸೋದೇ ಒಂದು ಟಾಸ್ಕ್ ಆಗಿಬಿಡುತ್ತೆ ನಂದು. ಫುಲ್ ಇಡೀ ದಿವಸ ನಾನು ಊಟ ಮಾಡಿಸಿಲ್ಲ, ಅವಳು ಊಟ ತಿಂದಿಲ್ಲ, ಅದು ಇದು ಅಂತ ಅಂದ್ಕೊಂಡು. ಅದರಲ್ಲಿ ಏನು ನಿನ್ನ ಕೆಲಸ ನೋಡಿದ್ರಲ್ಲ, ಹೆಂಗೆ ಮಾಡ್ತಾಳಂದರೆ ಶುಕಿ ಸಿಕ್ಕಾಬಟ್ಟೆ ತೀಟೆ ಆಗಿಬಿಟ್ಟಿದ್ದಾಳೆ. ಮಗು ಹುಟ್ಟಿದಾಗ ನಮಗೆ ಓ ಎದ್ದಲಿ, ಓಟ ಆಡಲಿ, ಮಾತಾಡಲಿ, ಆಟ ಆಡಲಿ, ಆ ಥರ ಎಲ್ಲ ಆಸೆ ಆಗುತ್ತೆ. ಬಟ್ ಆದರೆ ಇನ್ನೇನು ತೆವಳಕ್ಕೆ ಶುರು ಮಾಡಿದವಾಗ ಓ ಎತ್ಕೊಂಬಂದು ಎತ್ಕೊಂಬಂದು ಒಂದು ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗ್ ಖುಷಿ ಆಗುತ್ತೆ. ಆಮೇಲೆ ಎಷ್ಟು ಸತಿ ಓದ್ತೀವೋ ಬಾ 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 ಅಂತ ಹೇಳ್ಬಿಟ್ಟು ಎತ್ಕೊಂಬಂದು ಮಗು ನನ್ನ ಕಡೆ ಕೂರ್ಸೋಕ್ಕೆ ಶುರು ಮಾಡ್ತೀವಿ. ಓಡಾಡೋಕ್ಕೆ ಶುರು ಮಾಡಿದಾಗ ಅಷ್ಟು ಕಷ್ಟ ಇನ್ಯಾವುದೂ ಇಲ್ಲ. ಸಿಕ್ಕಾಬಟ್ಟೆ ಓಡಾಡ್ತಾರೆ, ಸಿಕ್ಕಾಬಟ್ಟೆ ಓಡಾಡ್ತಾರೆ, ಆಚೆ ಈಚೆ ಅದು ಇದು ಎತ್ತಿ ಬಾಯಿಗೆ ಹಾಕೊಬಿಡೋದು, ಇದೆಲ್ಲ ತುಂಬ ಜಾಸ್ತಿ. ತುಂಬಾ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಶುಕಿ ಒಂದು ಎರಡು ಮೂರು ಸತಿ ಏನೇನೋ ತಿಂದ್ಬಿಟ್ಟಿದ್ಲು, ಬಟ್ ಆದರೆ ಅವ್ರ ಮೋಷನಲ್ಲಿ ಬಂದಿತ್ತು, ನೋಡಿದ್ವಿ ನಾವು. ಆವಾಗಲಿಂದ ಇನ್ನೂ ಸಿಕ್ಕಾಪಟ್ಟೆ ಹುಷಾರಾಗಿ ನೋಡ್ಕೋತಾ ಇದ್ದೀವಿ. ಅವಳು ಏನೇ ಆದ್ರೂ ಎತ್ತಿ ಎತ್ತಿ ಬಾಯಿಗಿಟ್ಕೋತಾಳೆ. ನಾನು ಅದನ್ನು ತುಂಬಾ ನೋಡಿದ್ದೀನಿ, ಎಲ್ಲ ಮಕ್ಕಳು ಹಾಗೆ ಅನಿಸುತ್ತೆ ಆಲ್ಮೋಸ್ಟು. ಹುಷಾರಾಗಿ ನೋಡ್ಕೋಬೇಕು ಅಷ್ಟೇನೆ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ. ಓಕೆನಾ, ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.